ಇದು ಬಸವನಗುಡಿ ಹತ್ರ ಇರುವಂತಹ ಪುಟ್ಟಣ್ಣ ರೋಡ್. ಈ ಬಸವನಗುಡಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಿಮಗೆ ಈ ಒಂದು ಅಂಗಡಿ ಸಿಗುತ್ತೆ. ಅದ್ಭುತವಾಗಿದೆ ರೀ, ನೀವು ಒಂದ್ಸಲ ಅಂತೂ ಟ್ರೈ ಮಾಡಲೇಬೇಕು. ಯಾಕಂತಂದ್ರೆ ಇಲ್ಲಿ ಶುಂಠಿ ಟೀ, ಶುಂಠಿ ಕಾಫಿ, ಬದಾಮಿ ಹಾಲು ಇವೆಲ್ಲ ಸ್ಪೆಷಲ್ ಆಗಿ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಆದ್ರೆ ಅಮೃತ ಬಳ್ಳಿ ಹಾಲು, ಬ್ರಹ್ಮಿ ಹಾಲು, ಗುಲಾಬಿ ಹಾಲು, ಶುಂಠಿ ಹಾಲು, ಮಲೆನಾಡಿನ ಕಷಾಯ, ಜೀರಿಗೆ ಕಷಾಯ, ಲಾವಂಚ, ಲೆಮನ್ ಗ್ರಾಸು, ಕಾಮಕಸ್ತೂರಿ ಮಿಶ್ರಿತ ಹಾಲು, ನಾರ್ಮಲ್ ಆಗಿ ಇನ್ ಕಾಫಿ ಟೀ ಇವೆಲ್ಲವೂ ಕೂಡ ಇಲ್ಲಿ ಲಭ್ಯ ಆಗುತ್ತೆ. ಬಟ್ ಅಮೃತ ಬಳ್ಳಿ ಹಾಲು ಮತ್ತೆ ಬ್ರಹ್ಮಿ ಹಾಲು, ಕಾಮಕಸ್ತೂರಿ ಹಾಲು ಇದೆಯಲ್ಲ ಮಿಶ್ರಿತ ಹಾಲು, ಇದನ್ನ ಮಾತ್ರ ನೀವು ಟ್ರೈ ಮಾಡಲೇಬೇಕು. ಗುಲಾಬಿ ಹಾಲಂತೂ ಅದ್ಭುತ. ಆ ಕಡೆಗೆ ಹೋದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಅಲ್ಲಿಗೆ ಹೋಗಿ ಅಂತಾನೆ, ಇದನ್ನ ಕುಡಿಬೇಕು ಅಂತಾನೆ ಹೋಗಿ ಒಂದ್ಸಲ. ಮಲೆನಾಡಿನ ಕಷಾಯ ಅಂತೂ ನಿಮಗೆ ಕೋಲ್ಡ್ ಆಗಿದ್ರೆ ತುಂಬಾ 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 ಸಖತ್ ಆಗಿರುತ್ತೆ. ನೋಡಿ ಅವರು ಎಷ್ಟು ಚೆನ್ನಾಗಿ ಅದನ್ನ ನಾರ್ಮಲ್ ಆಗಿ ನಾವು ಮಿಕ್ಸಿಯಲ್ಲಿ ಹಾಕಿ ಪುಡಿ ಇದ್ದಿದ್ದು ಅಥವಾ ರೆಡಿಮೇಡ್ ಆಗಿರುವಂತಹ ಏಲಕ್ಕಿ ಪುಡಿಯನ್ನ ತಂದೆಲ್ಲ ಮಾಡ್ತಾರೆ. ಬಟ್ ಇವರು ಕುಟ್ತಾರೆ ಅಲ್ಲೇ ಅದನ್ನ, ಅದನ್ನ ಕುಟ್ಟಿ ಹಾಕೋದಿದೆಯಲ್ಲ ಅದರ ಟೇಸ್ಟೇ ಬೇರೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಹೇಳಿ ಯಾವ್ದು ಇದಾವೆ? ಮತ್ತೆ ಶುಂಠಿ ಟೀ ಇದೆ, ಫಿಲ್ಟರ್ ಕಾಫಿ ಇದೆ, ಶುಂಠಿ ಕಾಫಿ ಇದೆ, ರೋಸ್ ಮಿಲ್ಕ್ ಇದೆ, ಅಮೃತ ಬಳ್ಳಿ ಇದೆ, ಜೀರಿಗೆ ಕಷಾಯ ಇದೆ, ಮಲೆನಾಡು ಕಷಾಯ ಇದೆ, ಬ್ರಾಹ್ಮಿ ಅಮೃತ ಬಳ್ಳಿ ಇದೆ, ಲಾವಂಚ ಇದೆ, ಲಾವಂಚ ಲೆಮನ್ ಗ್ರಾಸ್. ಸೊ ಇಷ್ಟು ಆರೋಗ್ಯಕ್ಕೆ ಒಳ್ಳೇದಾಗೋದೇ ಇಟ್ಟಿದ್ದೀರಾ? ಹೌದೌದು ಸರ್, ಎಲ್ಲ ಪ್ರತಿನಿಧಿ ಬಟ್ರು ಮಾಡಲಿ ಎಲ್ಲ ನಾವು ಸಿಕ್ಕಾಪಟ್ಟೆ ಹೈಲೈಟ್.